ಇಲ್ಲ, ಮಾಮೂಲಿ ರೌಡಿಗಳ ತರ ಕೊಲೆ ಸುಲಿಗೆ ಮಾತ್ರ ಅಲ್ಲ, ಜೊತೆಗೆ ಸಿನಿಮಾ ರೌಡಿಗಳ ತರ ಮ್ಯಾಡ್ ಲವ್ ಬೇರೆ ಮಾಡ್ತಾನೆ. ಇವ್ನ್ ಪ್ರೀತಿ ಮಾಡ್ತಿರೋ ಆ ಪುಣ್ಯ ಕಿತ್ತಿ ಹೆಸರು ಕೇಳಿದ್ರೆ ನೀವ್ ಬೆಚ್ಚ ಬೀಳೋದ್ರಲ್ಲಿ ಸಂದೇಹನೇ ಇಲ್ಲ. ಈ ಅನಿಲನ್ ಪ್ರೇಯಸಿ ಬೇರೆ ಯಾರು ಅಲ್ಲ, ಇವತ್ತು ಬಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಮಿಂಚ್ತಾ ಇರೋ ನಮ್ಮ ಬೆಂಗಳೂರಿನ ಹುಡುಗಿ ಪ್ರಿಯಾಂಕಾ. ಏನ್ ದಿವ್ಯ ಇದೆಲ್ಲ, ಟಿವಿಲಿ ಯಾಕೆ ಏನೇನೋ ಈ ಬುಲ್ಶಿಟ್ ಎಲ್ಲ ತೋರಿಸ್ತಾ ಇದ್ರು? ಬುಲ್ಶಿಟ್ ಅಲ್ಲ ಅದು, ಸತ್ಯ. ಅಂದ್ರೆ ಅನಿನನ್ನ ಲವ್ ಮಾಡ್ತಾ ಇದ್ನ? ಪ್ರಾಣಕ್ಕಿಂತ ಜಾಸ್ತಿ. ಮತ್ಯಾಕ್ ಯಾವತ್ತು ನನ್ ಮುಂದೆ ಹೇಳಿಲ್ಲ? ಹೇಳಿದ್ರೆ ನೀನ್ ಎಲ್ಲಿ ನೊಂದ್ಕೋತಿಯ ಅಂತ ಭಯ. ನಿನ್ ಮನ್ಸಕ್ ಸ್ವಲ್ಪ ಕೂಡ ನೋವು ಮಾಡಕ್ ಇಷ್ಟ ಇರ್ಲಿಲ್ಲ ಅವನ್ಗೆ. ಹುಚ್ಚ ಕಣೆ ಅವನು. ನನ್ಗೇನು ಅರ್ಥ ಆಗ್ತಿಲ್ಲ ದಿವಿ, ನಾನ್ ಕನ್ಫ್ಯೂಸ್ ಆಗ್ತಿದ್ದೀನಿ. ಅನಿನನ್ನ ಲವ್ ಮಾಡಕ್ಕೂ ಅವನ್ ಇವತ್ ತಲ್ಪಿರೋ ಈ ಸ್ಥಿತಿಗೂ ಏನ್ ಸಂಬಂಧ? ನಿನ್ ಬಾಂಬೆಗ್ ಹೋಗೋದು ಅವನಿಗ್ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ. ಅವತ್ ನೀನ್ ಹೊರಟ್ಬಿಟ್ಯಲ್ಲ, ಆ ಟೈಮ್ಗೆ ನಮ್ಮ ಅಣ್ಣ ಮೋಹನನ್ ಕೊಲೆ ಆಯ್ತು. ಇಡೀ ಕ್ವಾರ್ಟರ್ಸ್ ಭಯದಲ್ಲಿ ಮುಳುಗ್ತು. ಮನೆಯಿಂದ ಹೊರಗ್ ಬರಕ್ಕೂ ಎಲ್ಲ ಹೆದರ್ತಿದ್ರು. ಎಲ್ಲ ಅನಿಲಿಂದಾನೇ ಆಗಿದ್ದು. ಅವನ್ ಪ್ರಿಯಂಗೋಸ್ಕರ ರೌಡಿಗಳನ್ನ ಎದ್ರು ಹಾಕೊಂಡ ಅಂತ ಗುಟ್ಟಾಗಿ ಮಾತಾಡೋಕ್ ಶುರು ಮಾಡಿದ್ರು. ಅನಿಲ್ ಜೊತೆ ಸೇರ್ಬೇಡಿ ಅಂತ ಎಲ್ರ ಮನೇಲೂ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಯ್ತು. ಇಷ್ಟರಲ್ಲೇ ಅನಿಲ್ನ ಕೊಂದ್ ಹಾಕ್ತಾರೆ ಅಂತ ಇಡೀ ಏರಿಯಾ ತುಂಬಾ ಸುದ್ದಿ ಹರಡ್ತು. ಬಿಡಲ್ಲ ಕಣ, ಅವ್ರ ನನ್ನ ಬದುಕಕ್ ಬಿಡಲ್ಲ. ಕಾಂಪೌಂಡ್ ದಾಟ್ಲಿ ಅಂತ ಕಾಯ್ತಾವ್ರೆ, ಎರಡ್ ದಿನ ಕಾದ್ ಒಳಗಡೆ ನುಗ್ಗಿದ್ರು ನುಗ್ಬೋದು. ಅನಿ, ತಿರ್ಗಾ ನಿಮ್ಮ ಅಪ್ಪನ್ ಕರ್ಕೊಂಡೋಗಿ ತಪ್ಪಾಯ್ತು ಅಂತ ಕೇಳಿ ಕಾಂಪ್ರೋ ಆದ್ರೆ? ಬೇಕಾದ್ರೆ ಪ್ರಿಯಾಂಕ್ ಫೋನ್ ಮಾಡಿ ಅವಳ ಕೈಯಲ್ಲೇ ಹೇಳಿಸ್ತೀನಿ. ಪ್ಲೀಸ್ ಕಾಂಪ್ರಮೈಸ್ ಆಗು ಅನಿ, ಅಣ್ಣನ್ ಕಳ್ಕೊಂಡೆ, ನಿನ್ನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ರೇ ಸಿಸ್ಟರ್, ದಯವಿಟ್ಟು ಕಣ್ಣನ್ ಮಾತ್ರ ನೀರ್ ಹಾಕ್ಬೇಡ್ರಿ. ನೀವ್ ಹೆಣ್ಮಕ್ಳು ಸುಸ ಒಂದೇ ಒಂದ್ ತೊಟ್ಟು ಕಣ್ಣೀರು ಅಂಡರ್ ವರ್ಲ್ಡ್ ಅಲ್ಲಿ ಲೀಟರ್ ಗಟ್ಲೆ ರಕ್ತ ಹರಿಸ್ಬಿಡ್ತದೆ. ಸರಿ, ಈಗ ನಿನ್ ಡಿಸಿಷನ್ ಏನಪ್ಪಾ? ಪಾಗಲ್ ಗ್ಯಾಂಗ್ ಯಾರು ದುಶ್ಮನ್ಗಳಿಲ್ವಾ? ಯಾಕಿಲ್ಲ, ಹಳೆ ಪಂಟ್ರು ಗಡಾರಿ ಮಜಾ ಜೈಲಲ್ಲಿ ಕುತ್ಕೊಂಡ್ ಬಾಯ್ ಬಾಯ್ ಬಿಡ್ಕೋತಾವ್ನೆ. ಯಾವನಾದ್ರೂ ಸಾಥ್ ಕೊಡ್ರು, ಪಾಗಲ್ ಗ್ಯಾಂಗ್ ನ ತೀರ್ಸ್ಬಿಡ್ತೀನಿ ಅಂತ. ಒಬ್ನೋ ಮುಂದೆ ಬರ್ತಾ ಇಲ್ಲ. ಅವ್ನ ನಂಗ್ ಮೀಟ್ ಮಾಡ್ತೀನಿ. ಏನಂದ ನಿನ್ನ? ಹ್ಮ್, ನಡಿ ಈಗ್ಲೆ. ಏ, ಒಂದ್ಸಲ ಯೋಚನೆ ಮಾಡ್ಬಸ್. ಎಲ್ಲ ಮಾಡಾಯ್ತು ಬಾಬಾ. ಅಣ್ಣ, ಅನಿ, ಅಣ್ಣ, ಅನಿ, ನಿಮ್ಮಿ ಇವ್ ನೀನೇನಾದ್ರೂ ಮಾಡ್ಕೋತಾನ್ ಕಣೆ. ದಿವಿ ರಾತ್ರಿ ಮೂರ್ ಸಲ ಜೋರಾಗಿ ಕಿರ್ಚ್ಕೊಂಡು ಎದ್ಬಿಟ್ಟ. ಬೆಳಗಿನ ಜಾವ ಪ್ರಿಯಾ ಪ್ರಿಯಾ ಅಂತಿದ್ದ. ಅವ್ನ್ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನ್ ಕಣೆ. ಹೆದರ್ಕೊಂಡ್ ಮೇಲೆ ಕ್ಷಮೆ ಕೇಳ್ಬೇಕು ತಾನೆ. ಕೇಳ್ಸಕ್ಕ ಭಿತ್ರಿ ಎಲ್ಲಿದ್ದಾಳೆ? ಏನೇ ಆದ್ರೂ ನನ್ ಮಗ ಗಡಾರಿ ಒಳಗಿದ್ರು ರಾಯಲೆ, ಹೊರಗಿದ್ರು ರಾಯಲೆ. ಅವನ್ ದರ್ಬಾರ್ ನೋಡು, ಅವನಿಗೆ ನಾವೇನೆ ಸುಳ್ಳು ಕಾಯಿಲೆ ಬರೆಸಿ ಎಣ್ಣೆ ಉಯಿಸಿ ಕಾವು ಬೇರೆ ಕೊಡಿಸ್ಬೇಕು. ಏನ್ ಧರ್ಮಕ್ಕೆ ಕೊಡ್ತೀರಾ? ಗೌರ್ಮೆಂಟ್ ಸಂಬಳಕ್ಕಿಂತ ಡಬಲ್ ಕೊಯ್ಕೊಂತೀರಾ? ರೆಡ್ಡಿ ಇರೋ ನಿಮಿಷ. ಭಯ ಭಯ, ಭೂಷಣ್ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ. ಸರಿ, ಒಳಗ್ ಕೂರ್ಸು. ಭೂಷ ಬಂದ್ರು. ಏನಪ್ಪ ನಿನ್ ಪ್ರಾಬ್ಲಮ್? ಸರ್, ನಾನ್ ಬದುಕ್ಬೇಕು ಸರ್. ಇದೇನೋ ಸಾರೋಗಿರು ಅಂತವನೆ, ಮಚ್ಚ ಮುಟ್ಟವನೋ ಇಲ್ವೋ? ಬಬ್ಲನ್ ಸ್ಕ್ರಾಪ್ ಮಾಡಿದ್ ನಾವು ಮೂವರೇಣ. ಓ, ಪರವಾಗಿಲ್ಲ, ಒಳ್ಳೆ ರೆಕಾರ್ಡೇ ಐತೆ. ಸರಿ, ಈಗ ನಿನ್ನ ಬದುಕ್ಬೇಡ ಅಂತಿರೋದು ಯಾರಪ್ಪ? ಪಾಗಲ್ ಸೀನಿನಿಂದ ಸ್ಟಾರ್ಟ್ ಆಯ್ತು. ಮಾಪಿ ಗೌಡನ್ ತಕ್ಕ ಹೋಗಿ ನಿಂತೈತೆ. ಹೋಗಿ ಹೋಗಿ ಆ ಕಿರಾತಕರನ್ನ ಎದುರಾಕೊಳ್ಳೋದು ಸಿಟಿ ವೀರಪ್ಪನ್ಗಳವರು. ಗುರು, ಬೆಜ್ಜನ್ ರೌಂಡಿಂಗ್ ಸಾಕ್ತವ್ರೆ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸರಿ, ಯಾವ್ದಾರ ಒಂದ್ ವಿಕೆಟ್ ಡೌನ್ ಮಾಡ್ಬಿಡಿ, ಒಂದ್ ಲೆವೆಲ್ಗೆ ಎದುರ್ತಾರೆ. ಐತೇನಪ್ಪ ಮೀಟ್ರ್ ಎತ್ತಿಯಾ? ಪಾಗಲ್ನ ಸಪೋರ್ಟ್ ಮಾಡ್ತೀರಾ? ಆಯ್ತು ಮಾಡೋಣ. ಅಲ್ಲ, ಎತ್ತದೆತ್ತಿಯಾ, ಆ ಮಾಫಿನ ಎತ್ಬಿಡು. ಮಾಫಿನ? ಏ ದಡ್ಡ, ಅವನ್ ದುಡ್ಡು ಅವನ್ ಸಾತು ಇವಿರೋದಿಕ್ಕೇನೆ ಈ ಜೂನಿಯರ್ ಜುಟ್ಟುಗಳೆಲ್ಲ ಅಷ್ಟೊಂದು ಜೋಸಲ್ಲಿ ಮರಿತಾ ಇರೋದು. ದೊಡ್ಡ ತಲೆ ತೆಗೆದ್ರೆ ದೊಡ್ಡ ಹೆಸರು ಬರ್ತದೆ, ನಿನ್ ಲೈಫು ಸೇಫ್ ಆಯ್ತದೆ. ನನಗತ್ರ ಯಾವ ಇಂಟ್ರೆಸ್ಟ್ ಇಲ್ಲ ಸರ್. ಇಂಟ್ರೆಸ್ಟಿಕ್ ಮಾಡಕ್ಕೆ ಇದೇನು ಇಂಜಿನಿಯರ್ ಕೆಲ್ಸನ? ತಾಕತ್ತಿದ್ರೆ ಸಾಕು. ಅದಿದೆ, ಆದ್ರೆ ಮಾಫಿ ಗೌಡ್ರು ಪಾಪ. ಪಾಪ ನೋಡು, ನೀನ್ ಎಳಸು ಅಂತ ಇದ್ರಲ್ಲೇ ಗೊತ್ತಾಯ್ತದೆ. ಇದು ಕುದುರೋ ಕೇಸಲ್ಲ, ನಿನ್ ವಾಲ್ಟ್ ನಡಿ ಸರ್. ಸಾರಿ, ಪ್ಲೀಸ್ ಸರ್, ನನಗೆ ಯಾರು ಪರಿಚಯ ಇಲ್ಲ. ಅವ್ರ ಅಕಸ್ಮಾತ್ ನಂಗೇನಾದ್ರು ಮಾಡ್ಬಿಟ್ರೆ, ನನಗ್ ಮಾಡಿದ್ರು ಪರವಾಗಿಲ್ಲ ಸರ್, ಆದ್ರೆ ನಮ್ ಮನೆಯವ್ರಿಗೇನಾದ್ರು ಮಾಡ್ಬಿಟ್ರೆ? ಮಾಡೇ ಮಾಡ್ತಾರಮ್ಮ, ಅವ್ರಿಗೆ ಗುನ್ನಿ ಸಿಕ್ಕಾದ್ಮೇಲೆ ಮುಗಿತು. ಈಗ ಪಾಗಲ್ನ ಎತ್ತಿತ್ಯ ಅನ್ಕೊಳನ, ಅವನ್ ಗ್ಯಾಂಗಲ್ಲ ಒಂಥರ ಚಿಲ್ಟು ಪುಲ್ಟುಗಳು ಎಷ್ಟ್ ಜನ ಇಲ್ಲ ಸಿಕ್ಕಾಬಟ್ಟ. ಅವ್ರಲ್ಲಿ ಒಬ್ಬ ಡಿಸೈಡ್ ಮಾಡಿದ್ರು ಸಾಕು, ನೀನ್ ಡಿಸೈಡ್ ಆಯ್ತ್ಯಾ. ತಿರ್ಗಾ ರಿಸ್ಕು, ಅದೇ ಮಾಪಿನ ಎತ್ತಿದ್ರೆ ನಿನ್ ಲೆವೆಲ್ಲು ದೊಡ್ಡದಾಯ್ತದೆ. ಜುಟ್ಟುಗಳು ನಿನ್ ಟಚ್ ಮಾಡಕ್ಕೂ ಎದರ್ಕತ್ತಾರೆ. ಅರ್ಥ ಆಯ್ತಾ ಲಾಜಿಕ್? ಸರಿ, ದುಡ್ಡು ಹುಡುಗನ ನಾನು ಫೀಡ್ ಮಾಡ್ತೀನಿ, ನೀ ಡೀಲ್ ಕ್ಲೋಸ್ ಮಾಡ್ಬಿಡು. ಏನೇ ಆಗ್ಲಿ ಭಯ ಮಾತ್ರ ಬೀಳಕೋಬೇಡ, ಬ್ಯಾಕ್ಗ್ರೌಂಡ್ ನಾನು ಇರ್ತೀನಿ. ಆಯ್ತಣ್ಣ. ಭೂಸ, ನಿಂಗ್ ನಿಂಗಾಗ್ತೀನಿ. ಸರಿ ಅಣ್ಣ.
ಎಲ್ಲ ಮಿಕ್ಕದ ಐಕಳು ಅಣ್ಣ ಟ್ರಾಫಿಕಲ್ ಸಿಕ್ಕಾಕಂಡಿರ್ಬೇಕಣ. ಹಾಯ್, ಹುಡುಗರು ಯಾರು ಇದ್ದಂಗಿಲ್ಲ. ಟೈಮ್ ಬಂತು ಮಾಫಿಗೆ. ಹುಡುಗರ ನಮ್ಮೆಲ್ಲ ಅಟ್ಯಾಕ್ ಮಾಡಕ್ ಹೇಳು. ಹಲೋ ಗೆಳೆಯರೇ, ಎಲ್ಲಿದ್ದೀರಿ? ಓಹೋ, ಹಳೆ ಸ್ನೇಹಿತರು ಕಾರ್ನಲ್ಲಿ ಬರ್ದೇ ಇರೋ ಕಾದದ? ಬಂದೆ ಬಂದೆ, ಅಲ್ಲೇ ಇರಿ. ಲೇ ಮಗ, ನನ್ನ ಕ್ಲಾಸ್ಮೇಟ್ ಮಂಜುನಾಥ್ ರೆಡ್ಡಿ ಅಂತ ಇಲ್ಲೇ ಒಳಗಡೆ ಕುಂತವನೆ, ಹೋಗಿ ಕಾಫಿ ಕುಡ್ಕೊಂಬರುವ ಬಾ. ಆಯ್ತಣ್ಣ. ನಮಸ್ಕಾರ ಅಣ್ಣ. ಯಾರೋ ಕಂದ? ಓ, ನಂಜುಣ್ ಸ್ವಾಮಿ ಮಗ. ತಪ್ಪಾಯ್ತಣ್ಣ. ತಪ್ಪಾಯ್ತು ಅಂತ ತೆಪ್ಗಿರೋದ್ ಬಿಟ್ಟು ನಿಗರಾಡಿದ್ರೆ ಬುಟ್ಟವ ಐಕಳು ಪೆಟ್ಟವೆ ಪೆಟ್ಟಿಸ್ಕೊಳ್ಳಿ. ಇಲ್ಲ ಅಣ್ಣ, ಇನ್ಮೇಲೆ ಹಂಗೆಲ್ಲ ಆಗಲ್ಲ. ಹೆಂಗ್ ನಂಬುದು? ನೀವ್ ನಂಬೇಡಿ, ನಾವೇ ನಂಬಿಸ್ತೀವಿ. ಏನ ನಿಮ್ಮ ಹಣೆ ಬರ್ಗಳು ಎಕ್ಕುಟ್ಟು ಹೋಗ್ತಿರೋದನ್ನ. ಏನ್ರು ಏನಾಯ್ತು? ಏನ್ ಗುರುವೇ, ನಿನ್ನ ಅವ ಎದ್ದಿರೋದು ಎಂಟೈರ್ ಬೆಂಗಳೂರು. ಅನಿಲ 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 ಅನಿಲ, ನಿಂದೇ ಹೈಲೈಟ್. ಏನಾದ್ರು ಸ್ವೀಕರಿಸ್ತೀರಾ? ಈ ಫೀಲ್ಡ್ಗೆ ಏಳ್ ಮಾಡಿಸ್ತವನು ಅಂದ್ರೆ ನೀನೇ ಗುರುವೆ. ಈ ಪಂಟ್ರು ಎಕ್ಕೂಟೋಗಿ ಮಠ ಸೇರಕ್ಕೆ ಎರಡೇ ಸಾಕು, ಒಂದು ಡ್ರಿಂಕ್ಸು, ಇನ್ನೊಂದು ಲೇಡೀಸ್. ಪಾಯ್ಸನ್ ಡ್ರಿಂಕ್ಸ್ ಹೇಳು, ಒಪ್ತೀನಿ. ಆದ್ರೆ ಲೇಡೀಸ್ ಮದ್ವೆ ಕೇಳಿಬೇಡ, ಬೈಕ್ ಕೊಡು. ಇಷ್ಟೊತ್ತಲ್ಲಿ ಎಲ್ಗ ಡೌ ಮೀಟ್ ಮಾಡಕ್ಕೆ? ಎಲ್ಲಪ್ಪ ಏರಿಯಾಗ ತಂದೆ? ಇಲ್ಗೂ ಅಲ್ಗೂ 30 ಕಿಲೋಮೀಟರ್ ಡಿಸ್ಟೆನ್ಸ್. 300 ಇರ್ಲಿ, ಹೋಯ್ತಾ ಹೋಯ್ತಾ ಎಲ್ಲ ಹತ್ರನೆ. ಸಿಸ್ಯ, ಅವ್ಳು ಇಷ್ಟೊತ್ತಲ್ಲಿ ಆಚೆ ಬರ್ತಾಳೇನ? ಅವ್ರ ಮನೆ ಮಾಡಿದ್ದು ಒಂದೇ ಒಂದು ರಿಂಗ್ ಕೊಟ್ರೆ ಸಾಕು, ಓಡ್ ಓಡ್ ಬಂದ್ಬಿಡ್ತಾಳೆ. ಅವ್ರ ಮನೆಯವ್ರಿಗೆ ಗೊತ್ತಾಗಲ್ವಾ? ಅವ್ಳ ಮೊಬೈಲ್ನ ಸೈಲೆಂಟ್ ಮಾಡಿ ಬ್ರೌಸರ್ ಇಟ್ಕೊಂಡಿರ್ತಾಳೆ, ನನ್ನ ರಿಂಗ್ ಸೌಂಡ್ ಅವ್ಳ ಆಟಿಗೆ ಮಾತ್ರ ಕೇಳಿಸೋದು. ನಿಮ್ಮನ್ನೆಲ್ಲ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಈ ಲವ್ ಮಾಡೋರೆಲ್ಲ ಹುಚ್ಚರೆ. ಏನಂತೆ ಗುರುವೆ? ಲವ್ಗಳು ಶೋಭನ ಮಾಡ್ಕೊಳ್ಳೋ ಟೈಮಲ್ಲಿ ಡೌನ ಹುಡಿಕೊಂಡು ಹೋಯ್ತೀನಿ ನಿಂತಾನೆ. ಪ್ಯೂರ್ ಲವ್ಗೆ ಹೊತ್ತು ಗೊತ್ತು ಬೇಡ ತಂದೆ. ಪುಣ್ಯ ಮಾಡಿರೋ ಹಗ್ಲೊತ್ತು ರಾಜ ರೋಷವ್ ಲವ್ ಮಾಡ್ತಾರೆ. ನಾವು ಪಾಪಿಗಳು, ನಮ್ಗೆ ನೈಟೇ ಗಟ್ಟಿ. ಈ ರೋದ್ನೆ ಸೀನ್ ಎಲ್ಲ ಬೇಕಾ? ಮತ್ತೆ ನಾಯಿ ನರಿಗಳೆಲ್ಲ ಲವ್ ಮಾಡ್ತಾರೆ ಅಂತ ದಿಲ್ಲಿರೋ ನಾವು ಮಾಡೋ ತಪ್ಪಾಗ್ರು. ಮಚ್ಚಿಡ್ದಿರೋನು ಲವ್ ಮಾಡಬಾರ್ದು, ಮದುವೆನೂ ಮಾಡ್ಕೊಂಬಾರ್ದು. ಇದು ನನ್ನ ಪಾಲಿಸಿ. ಯಾಕಾಗಬಾರ್ದು ಅಂತೀನಿ?